ಅಧ್ಯಾಯ ಒಂದು ವೇದ ಮತ್ತು ವೇದಾರ್ಥ ವೇದ ಪ್ರಕರಣ ವೇದವು ಧರ್ಮದ ಏಕೈಕ ಮೂಲವಾಗಿದ್ದರೆ ವೇದ ಎಂದರೇನು ವೇದ ವೇದವು ಋಷಿಗಳಿಗೆ ಗೋಚರಿಸಲ್ಪಟ್ಟ ವೈದಿಕ ಮಂತ್ರಗಳ ಮತ್ತು ಬ್ರಾಹ್ಮಣ ವಾಕ್ಯಗಳ ಬೃಹತ್ ಸಂಗ್ರಹವಾಗಿದೆ ಅಪೌರುಷೇಯ ವಾಕ್ಯಾನಿ ವೇದವು ದೈವದಿಂದಾಗಲಿ ಅಥವಾ ಮಾನವನಿಂದಾಗಲಿ ಸೃಷ್ಟಿಸಲ್ಪಟ್ಟಿದ್ದಲ್ಲ ನಿತ್ಯಾನಿ ವೇದವು ಶಾಶ್ವತವಾಗಿದೆ ಮತ್ತು ಬ್ರಹ್ಮಾಂಡದ ಸೃಷ್ಟಿ ಪ್ರಳಯಕ್ಕೂ ಮೀರಿ ಅಸ್ತಿತ್ವದಲ್ಲಿದೆ ಸ್ವತಃ ಪ್ರಮಾಣಾನಿ ವೇದವು ಸ್ವತಃ ಪ್ರಮಾಣವಾಗಿದೆ ವೇದಾರ್ಥ ಸಕಲ ವೇದವಾಕ್ಯಗಳು ಸಮನ್ವಯವಾಗಿ ಪುರುಷಾರ್ಥವನ್ನು ಪ್ರತಿಪಾದಿಸುತ್ತವೆ ಪುರುಷಾರ್ಥ ಅರ್ಥಕಾಮಗಳು ಮತ್ತು ಅದನ್ನು ನಿಯಂತ್ರಿಸಲು ಇರುವ ಧರ್ಮ ಮತ್ತು ಪರಮಪುರುಷಾರ್ಥವಾದ ಮೋಕ್ಷ ಮೋಕ್ಷ ವೇದಾರ್ಥ ವೇದ ಪ್ರತಿಪಾದಿಸಿದ ಮೂಲ ತತ್ವವೇ ಧರ್ಮ ಧರ್ಮದ ಎರಡು ಹಂತಗಳು ಪ್ರವೃತ್ತಿ ಧರ್ಮ ಮತ್ತು ನಿವೃತ್ತಿ ಧರ್ಮ ಪ್ರವೃತ್ತಿ ಧರ್ಮ ಧರ್ಮದ ಚೌಕಟ್ಟಿನಲ್ಲಿ ಅರ್ಥ ಸಂಪಾದನೆ ಮತ್ತು ಕಾಮದ ಸೇವನೆ ನಿವೃತ್ತಿ ಧರ್ಮ ಮೋಕ್ಷ ಸಾಧನೆ ಮತ್ತು ಸನ್ಯಾಸ ಇವೆಲ್ಲವೂ ಒಟ್ಟಾಗಿ ಪುರುಷಾರ್ಥವೆಂದು ಕರೆಯಲ್ಪಡುತ್ತದೆ